ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಿದ್ದಾರೆ ನೂತನ ಶಾಸಕರುಗಳು. ಕಾರ್ಯಕ್ರಮದಲ್ಲಿ ಹಾಜರಿದ್ರು ಸಿಎಂ ಯಡಿಯೂರಪ್ಪನವರು, ಬಿಜೆಪಿಯ 12 ಶಾಸಕರು ಹಾಗೆ ಒಬ್ಬ ಪಕ್ಷೇತರ ಶಾಸಕ ಸೇರಿದಂತೆ ಒಟ್ಟು 13 ಜನ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಕಾಂಗ್ರೆಸ್ನ 2 ಶಾಸಕರು ಇವತ್ತು ಗೈರು ಹಾಜರಾಗಿದ್ರು. ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಹೆಸರಿಗೆ ಜೈಕಾರವನ್ನ ಕೂಗಲಾಯಿತು. ಆಶೀರ್ವಾದವನ್ನ ಪಡೀಲಿಕ್ಕೆ ಹೋದ್ರೂ ಕೂಡ ನೋಡಿಲ್ಲ ಸಿಎಂ, ನಗು ನಗುತ್ತಲೇ ಜಾಗ ಖಾಲಿ ಮಾಡಿದ್ರು. ಆರ್ ಅಶೋಕ್ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶರತ್ ಬಚ್ಚೇಗೌಡರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸೋಣ. ಶರತ್ ಬಚ್ಚೇಗೌಡರು ಕೊನೆಗೂ ತಮ್ಮ ಹಠವನ್ನು ಸಾಧಿಸಿಬಿಟ್ರು ಅಂತ ಶಾಸಕರಾಗೋ ಮೂಲಕ. ಸರ್, ಇದು ವೈಯಕ್ತಿಕವಾಗಿ ಶರತ್ ಬಚ್ಚೇಗೌಡರ ಹಠ ಆಗಿರಲಿಲ್ಲ, ಹೊಸಕೋಟೆ ತಾಲೂಕಿನ ಏನು ನಮ್ಮೊಂದು ನಾಯಕತ್ವ ಆಯಿತು, ಸ್ವಾಮಿಕತ್ವ ನಾಯಕತ್ವ ಆಯಿತು, ಆ ನಾಯಕತ್ವ ಮಾಡಿರ್ತಕ್ಕಂಥ ತೀರ್ಮಾನ. ಏಕಾಏಕಿಯಾಗಿ ನಾನು ಸರ್ಕಾರ ವಿರೋಧ ಮಾಡ್ಕೊಳ್ಳೋಕ್ಕೆ ಅಥವಾ ಯಾರ ವಿರೋಧವಾಗಿ ನಾವು ಈ ಚುನಾವಣೆ ಮಾಡಿಲ್ಲ. ತಾಲೂಕಿನ ಮತದಾರರು, ನಮ್ಮ ನಾಯಕರು, ಮುಖಂಡರ ಒಂದು ಸಮಗ್ರವಾದ ಒಂದು ಅಭಿವೃದ್ಧಿ, ಒಂದು ಸಮಗ್ರ ನಾಯಕತ್ವದಲ್ಲಿ ಈ ಚುನಾವಣೆಯನ್ನು ನಾವು ಮಾಡಿದ್ದೀವಿ. ಇದು ನನ್ನ ವೈಯಕ್ತಿಕವಾದಂಥ ಗೆಲುವಲ್ಲ, ಹೊಸಕೋಟೆ ತಾಲೂಕಿನ ನಾಯಕತ್ವದ ಗೆಲುವಿದು. ಅದರ ಒಂದು ಪಾತ್ರನಾಗಿ ಇವತ್ತು ನಾನು ಇಲ್ಲಿ ಬಂದು ಪ್ರಮಾಣ ವಚನ ತಗೊಳ್ಳೋಂಥ ಸೌಭಾಗ್ಯ ನಂದಾಯಿತು. ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನ ಸೇವೆ ಮಾಡೋಕ್ಕೆ, ಒಂದು ಅಭಿವೃದ್ಧಿ ಮಾಡೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಸರ್, ಪ್ರಮುಖವಾಗಿ ಶರತ್ ಬಚ್ಚೇಗೌಡರಿಗೆ ಕ್ಷೇತ್ರದಲ್ಲಿ ಸಾಕಷ್ಟು ಸವಾಲುಗಳಿದೆ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಮತ್ತು ಮುಖ್ಯಮಂತ್ರಿಗಳು ಪರಾಜಿತ ಅಭ್ಯರ್ಥಿ ಎಂ ಟಿ ವಿ ನಾಗರಾಜ್ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಅಂದರೆ ಕ್ಷೇತ್ರದ ವಿಚಾರದಲ್ಲಿ ತಮ್ಮ ಮಾತೆ ನಡೆಯುತ್ತೆ ಅಂತಕ್ಕಂಥದ್ದು, ಇದೇನಾದರೂ ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಏನಾದರೂ ಅಡ್ಡಿ ಆಗ್ಬೋದಾ ಮುಂದಿನ ದಿನಗಳಲ್ಲಿ ಅಂತ? ಸರ್, ಇದು ಸಹಜವಾಗಿ ಎಂ ಟಿ ಬಿ ನಾಗರಾಜ್ ಅವರು ಸೋತಾದಾಗ ಹತಾಶರಾಗಿರೋಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಂತ್ವನ ಹೇಳೋದು ಸಹಜ ಇದು. ಆದ್ದರಿಂದ ಇದು ಸಾಂತ್ವನದ ಮಾತಂತ ನನಗನ್ಸುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರು ಆಯ್ಕೆ ಆಗಿರ್ತೀವೋ, ಇವತ್ತು ನಾವು ಗೆದ್ದ ನಂತರ ನಾವು ಬರೀ ನಮಗೆ ಮತದಾನ ಹಾಕಿದವ್ರಿಗೆ ಮಾತ್ರ ನಾವು ಎಮ್ ಎಲ್ ಎ ಆಗಿರೋದಿಲ್ಲ. ತಾಲೂಕಿನ 2,00,000 ಮತದಾರರಿಗೆ, 3,00,000 ಜನತೆಗೆಲ್ಲರಿಗೂ ಕೂಡ ನಾವು ಎಮ್ ಎಲ್ ಎ ಆಗಿರ್ತೀವಿ. ನಾವು ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಕೂಡ ನಾವು ಹೇಳಿದ ಮಾತು ಅಂದರೆ ನಾವು ಯಾರು ವಿರುದ್ಧವಾಗಿ ಈ ಚುನಾವಣೆ ಮಾಡ್ತಾಯಿಲ್ಲ, ನಾವು ಈ ಚುನಾವಣೆ ಮಾಡ್ತಿರೋದು ಹೊಸಕೋಟೆ ತಾಲೂಕಿನ ಮತದಾರರ ಪರ. ಆದರೆ ನಮ್ಮ ಎಂಟೈರ್ ಕ್ಯಾಂಪೇನಲ್ಲಿ ತಾವು ನೋಡಿದಾಗ ನಾವು ಯಾರ ವಿರುದ್ಧವಾಗೂ ಮಾತಾಡಿಲ್ಲ, ಯಾರ ವಿರುದ್ಧವಾಗೂ ನಾವು ವಾಗ್ದಾಳಿ ನಾನು ಮಾಡಿಲ್ಲ. ಆದ್ದರಿಂದ ಈಗೂ ಕೂಡ ನಾನು ಅದೇ ಆತ್ಮೀಯತೆಯನ್ನು ಇಟ್ಕೊಂಡಿದ್ದೀನಿ, ಅದನ್ನು ಬೆಳೆಸ್ಕೊಂಡು ಮುಂದಕ್ಕೆ ತೊಗೊಂಡೋಗಂಥ ಒಂದು ಆಸೆ ಇಟ್ಕೊಂಡಿದ್ದೀನಿ. ಪಾರ್ಲಿಮೆಂಟ್ರಿ ಬಿಹೇವಿಯರು ಮತ್ತು ಲೆಜಿಸ್ಲೇಟಿವ್ ಬಿಹೇವಿಯರಲ್ಲಿ ನಾವೆಲ್ಲ ಕೂಡ ಸಹಸದಸ್ಯರಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಮ್ಮ ನಿಲುವೇನು, ನಮ್ಮ ನಡೆಯೇನು ಅಂತ ಅದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಿಜೆಪಿಗೆ ಹೋಗಲ್ಲ? ಅಲ್ಲ, ಯಾವುದೇ ಪಕ್ಷಕ್ಕೆ ನಾನು ಹೋಗ್ತೀನಿ ಹೋಗಲ್ಲ ಅಂತ ಇವತ್ತು ನಾನು ಯಾವುದೂ ರೂಲ್ ಔಟ್ ಮಾಡ್ತಾ ಇಲ್ಲ. ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಯಾವುದೇ ಒಂದು ಪಕ್ಷಕ್ಕೆ ಮುಂದೆ ದಿನಗಳು ನಾವು ಹೋಗಬೇಕಾದ್ರೆ ಅದನ್ನ ಸುದೀರ್ಘವಾಗಿ ಯೋಚನೆ ಮಾಡಿ ಚರ್ಚೆ ಮಾಡಿ ಏನು ನಮ್ಮ ತಾಲೂಕಿನ ಅಭಿವೃದ್ಧಿಯ ಹಿತದೃಷ್ಟಿ ಆಗಿರ್ಬೋದು ಅಥವಾ ನಮ್ಮ ನಾಯಕತ್ವ ಬೆಳೆಯ ಹಿತದೃಷ್ಟಿ ಆಗಿರ್ಬೋದು, ಇವನ್ನೆಲ್ಲ ಮುಂದಿನಿಟ್ಕೊಂಡು ನಾವು ತೀರ್ಮಾನ ತಗೋತೀವಿ. ಕೊನೆಯದಾಗಿ ತಮ್ಮ ವಿರುದ್ಧ ಸೋತಿರತಕ್ಕಂತಹ ಎಂ ಟಿ ಬಿ ನಾಗರಾಜ್ ಅವ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಸರ್, ಇವತ್ತು ಅವ್ರ ಬಗ್ಗೆ ಏನು ಹೇಳಕ್ಕೆ ಸರ್ ನಾವು ಸಾಧ್ಯ ಇಲ್ಲ, ಯಾಕಂದ್ರೆ ಹೇಳಂತ ಅಗತ್ಯ ಕೂಡ ಇಲ್ಲ. ಚುನಾವಣೆಯಲ್ಲಿ ಎಲೆಕ್ಷನ್ ಆದಾಗ ಯಾರೋ ಒಬ್ಬರು ಸೋಲ್ಬೇಕು, ಯಾರೋ ಒಬ್ಬರು ಗೆಲ್ಲಬೇಕು, ರಾಜಕೀಯದಲ್ಲಿ ಇದು ಸಹಜ. ಸೋಲು ಗೆಲುವನ್ನೆಲ್ಲ ನಾವು ಬರೀ ಎಲೆಕ್ಷನ್ ಟೈಮ್ವರೆಗೂ ಇಟ್ಕೊಂಡು ಎಲೆಕ್ಷನ್ ಆದ ನಂತರ ಏನೇ ಒಂದು ವೈಯಕ್ತಿಕವಾದಂಥ ದ್ವೇಷ ಇರ್ಬೋದು ಇವನ್ನೆಲ್ಲ ಮರೆತು ತಾಲೂಕಿನ ಹಿತದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಂತ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಇದು ಶರತ್ ಬಚ್ಚೇಗೌಡ ಅವರ ಮಾತಾಗಿತ್ತು. ಶಿವಪ್ಪ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಿಷಯವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು.